ಈಗ ನಾವು ಹೋಗ್ತಾ ಇರೋದು ಪಿಲ್ಸನ್ ಟ್ಯಾಬ್ಲೆಟಿಕ್ ಡಿಪಾರ್ಟ್ಮೆಂಟ್. ಸೊ ಅಲ್ಲಿ ತಯಾರಿಕೆ ಹೇಗಾಗತ್ತೆ, ಇಲ್ಲಿ ವೈಶಿಷ್ಟ್ಯತೆ ಏನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ, ಬನ್ನಿ. ಈಗ ನಾವು ಮಾತ್ರೆ ಮಾಡುವಂತಹ ವಿಭಾಗಕ್ಕೆ ಬಂದಿದ್ದೇವೆ. ನಮ್ಮಲ್ಲಿ ಶಾಸ್ತ್ರೀಯವಾದಂತಹ ಪ್ರಿಪ್ರೇಷನ್ಗಳು ಸಹ ನಾವು ತಯಾರಿಕೆ ಮಾಡ್ತೇವೆ, ಹಾಗೆ ಪ್ರೊಪ್ರೈಟರಿ ಪ್ರಾಡಕ್ಟ್ಸ್ ಆದಂಥ ಪಿಲ್ಸು, ಟ್ಯಾಬ್ಲೆಟ್ಸು, ಕ್ಯಾಪ್ಸೂಲ್ಸು, ಗುಟಿಕಗಳು, ಅದನ್ನು ಸಹ ಇಲ್ಲಿ ತಯಾರಿಕೆ ಮಾಡ್ತೀವಿ. ನಮ್ಮ ಸದ್ವೈದ್ಯ ಶಾಲಾದ ಒಂದು ಬಹುಮುಖ್ಯ, ತುಂಬ ಹೆಸರುವಂತ ಒಂದು ಉತ್ಪನ್ನ ಅಂತ ಹೇಳಿದ್ರೆ ಕಸ್ತೂರಿ ಮಾತ್ರೆ. ಶ್ರೀಕರ ಕಸ್ತೂರಿ ಮಾತ್ರೆ ಅಂದ್ರೆ ಈ ಒಂದು ಸರೌಂಡಿಂಗ್ಸ್ ಅಲ್ಲೆಲ್ಲ ಎಲ್ಲರ ಮನೆ ಮಾತು. ಎಲ್ಲಿ ಮನೆಯಲ್ಲಿ ಒಂದು ಸಣ್ಣ ಮಗು ಇದೆ ಅಂತಂದ್ರೆ ಓ ಪಂಡಿತರ ಕಸ್ತೂರಿ ಮಾತ್ರೆ ಉಪಯೋಗಿಸೋಣ, ಶೀತ ನೆಗಡಿ ಕೆಮ್ಮು ಎಲ್ಲದಕ್ಕೂ ತುಂಬಾ ಒಳ್ಳೇದು, ಮತ್ತೆ ಒಳ್ಳೆ ರೆಸಿಸ್ಟೆನ್ಸ್ ಬರುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಸಹ ಅದನ್ನ ಉಪಯೋಗಿಸ್ತಾರೆ. ಹಾಗೆ ಇನ್ನೊಂದು ಅದೇ ರೀತಿಯಾದಂತ ಒಂದು ಪ್ರಸಿದ್ಧವಾದ ಒಂದು ಉತ್ಪನ್ನ ಅಂತ ಹೇಳಿದ್ರೆ ಶ್ರೀಕರ ಆಮೋದಿನಿ ಮಾತ್ರೆ ಅಂತ ಹೇಳಿ, ಇದು ಎಲ್ಲ ದ ಮೋಸ್ಟ್ ಫೇಮಸ್ ಸಿಂಗರ್ಸ್ ಇದನ್ನ ಉಪಯೋಗಿಸ್ತಾರೆ. ಅದೊಂದು ಕಂಠಶುದ್ಧಿ ಮಾಡಲಿಕ್ಕೆ ಒಂದು ತುಂಬ ಒಳ್ಳೆಯ ಉತ್ಪನ್ನ ಇದು. ಹಾಗೂ ಇದರಲ್ಲಿ ನ್ಯಾಚುರಲ್ ಆದಂತಹ ಜ್ಯೇಷ್ಠ ಮಧುವನ್ನು ನಾವು ಉಪಯೋಗಿಸ್ಕೊಂಡು ಯಾವುದೇ ಎಕ್ಸ್ಟ್ರಾಕ್ಟ್ಸ್ ಇಲ್ಲದೆ ಬೇರೆ ಥರ ಆರ್ಟಿಫಿಷಿಯಲ್ ಆದಂಥ ಒಂದು ಫ್ಲೇವರಿಂಗ್ ಏಜೆಂಟ್ಸ್ ಏನೂ ಆ್ಯಡ್ ಮಾಡದೇ ತಯಾರಿಕೆ ಮಾಡುವಂಥದ್ದು. ಹಾಗೂ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಈಗ ಎಲ್ಲ ಮೆಕನೈಸ್ಡ್ ಆಗಿರೋದ್ರಿಂದ ಈಸಿಯಾಗಿ ಮಾತ್ರನ ಮಾಡಿ ತೆಗೆದ್ಬಿಡ್ಬೋದು ಅನ್ನೋ ರೀತಿಯಲ್ಲ, ಇಲ್ಲಿ ಏನಂದರೆ ಹ್ಯಾಂಡ್ ರೋಲ್ಡ್ ಪಿಲ್ಸ್ನ ನಾವು ಪ್ರಿಪೇರ್ ಮಾಡೋದು. ಸಹಜವಾಗಿ ಕೈಯಿಂದ ರೋಲ್ ಮಾಡಿದಂತಹ ಒಂದು ಪ್ರಿಪ್ರೇಷನ್ನ ನಾವು ಮಾಡ್ತೀವಿ. ನಮಗೆ ಏನಂದ್ರೆ ಸಮಯ ಬಹಳ ತಗೊಳ್ಬಹುದು, ಆದ್ರೆ ಅದನ್ನ ಒಂದು ನೈಜವಾಗಿ ತಯಾರಿಕೆ ಮಾಡೋ ಅಂತ ಒಂದು ಗುಣಮಟ್ಟನೇ ಬೇರೆ, ಮೆಕನೈಸ್ ಮಾಡಿ ಮಾಡೋ ಅಂತಹ ಒಂದು ಗುಣಮಟ್ಟನೇ ಬೇರೆ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತೀರಾ, ಎಲ್ಲ ಹ್ಯಾಂಡ್ ರೋಲ್ಡ್ ಪಿಲ್ಸ್, ಶ್ರೀಕರ ಆಮೋದಿನಿ ಮಾತ್ರ ಇರ್ಬೋದು, ಶ್ರೀಕರ ಕಸ್ತೂರಿ ಮಾತ್ರ ಇರ್ಬೋದು, ತಕ್ಕ ಅಂತ ಒಂದು ಪ್ರಮಾಣ ಪರಿಮಾಣ ಏನಿದೆಯೋ ಇಷ್ಟಿಷ್ಟೇ ಒಂದು ಡೋಸೇಜ್ ಅನ್ನ ಕೊಡಬೇಕು, ಹೀಗೆ ಮಾಡಬೇಕು ಅಂತ ಅದನ್ನ ಗುಣಮಟ್ಟನ ನಾವು ಇಟ್ಕೊಂಡು ಅದ್ರ ಮುಖಾಂತರವಾಗಿ ನಾವು ಇಲ್ಲಿ ತಯಾರಿಕೆಯನ್ನು ಮಾಡ್ತಾ ಇದ್ದೇವೆ. ಅದನ್ನು ನೀವು ಈಗ ಈ ಒಂದು ಭಾಗದಲ್ಲಿ ಶ್ರೀಕರ ಕಸ್ತೂರಿ ಮಾತ್ರೆ ತಯಾರಿಕೆ ಆಗ್ತಾ ಇದೆ, ಇನ್ನೊಂದು ಭಾಗದಲ್ಲಿ ಶ್ರೀಕರ ಆಮೋದಿನಿ ಮಾತ್ರೆ ತಯಾರಿಕೆ ಆಗ್ತಾ ಇದೆ. ಅದು ನಾನು ನಿಮಗೆ ತೋರಿಸ್ಕೊಡ್ತೇನೆ ಹೇಗೆ ಪ್ರಿಪ್ರೇಷನ್ಸ್ ಮಾಡುವಂಥದ್ದು ಅಂತ ಹೇಳಿ. ಈಗ ನೀವು ಇಲ್ಲಿ ನೋಡ್ತಾ ಇರೋವಂಥದ್ದು ಶ್ರೀಕರ ಕಸ್ತೂರಿ ಮಾತ್ರೆ ಅಂತ ಹೇಳಿಬಿಟ್ಟು, ಶ್ರೀಕರ ಕಸ್ತೂರಿ ಮಾತ್ರೆ ಎಲ್ಲ ಮುಖ್ಯವಾಗಿ ಇದರಲ್ಲಿ ಅತಿ ಮಧುರ ಇದೆ, ಕಾಚು ಇದೆ, ಇದೊಂದು ನಮ್ಮ ಪ್ರೊಪ್ರೈಟರಿ ಪ್ರಾಡಕ್ಟ್. 25 ಮಿಲಿಗ್ರಾಮ್ ಬರುತ್ತೆ ಒಂದು ಮಾತ್ರೆ. ಸೊ ಹಾಗಾಗಿ ಹುಟ್ಟಿದ ಮಕ್ಕಳಿಗೆ ಸಹ ಇದನ್ನು ತುಂಬ ಸೇಫಾಗಿ ಕೊಡ್ಬೋದು. ತಾಯಿಯ ಎದೆ ಹಾಲಿನ ಜೊತೆಯಲ್ಲಿ ಅಥವಾ ಜೇನುತುಪ್ಪದ ಜೊತೆಯಲ್ಲಿ ಇದನ್ನು ಶೀತ ನೆಗಡಿ ಕೆಮ್ಮು ಏನು ಸಣ್ಣ ಮಕ್ಕಳಿಗೆ ನಂಜು ಅಂತ ಏನು ಒಂದು ಭಾಷೆಯಲ್ಲಿ ಹೇಳ್ತಾರೆ, ಈ ಔಷಧಿ ಈ ಮಾತ್ರೆಯನ್ನು ಕೊಡೋದ್ರಿಂದ ಸಣ್ಣ ಮಕ್ಕಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಸೋಂಕು ಬರೋದಿಲ್ಲ. ಇಲ್ಲಿ ಶ್ರೀಕರ ಆಮೋದಿನಿ ಮಾತ್ರೆ ತಯಾರಾಗ್ತಾ ಇದೆ, ಇದು ಸಹ ಅಷ್ಟೇ ಹ್ಯಾಂಡ್ ರೋಲ್ಡ್ ಪಿಲ್ಸ್, ಕೈಯಲ್ಲಿಯೇ ಮಾಡುವಂತಹ ಒಂದು ಮಾತ್ರೆ. ಇದು ತುಂಬ ವೈಶಿಷ್ಟ್ಯವಾದಂಥದ್ದು, ತುಂಬ ಲೆಕ್ಚರರ್ಸು, ಟೀಚರ್ಸು ಮತ್ತು ಸಂಗೀತಗಾರರು ಈಗಾಗಲೇ ತುಂಬ ಜನ ಏನು ಹೇಳ್ತೇವೆ ಅಂದರೆ ಕೆಲವರೆಲ್ಲ ಹೇಳ್ತಾರೆ, ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸು ಎಲ್ಲರೂ ಸಹ ಈ ಮಾತ್ರೆಗಳನ್ನು ಉಪಯೋಗಿಸ್ತಾರೆ. ಹಾಗೂ ಮಂಜುಳಾ ಗುರುರಾಜ್ ಅವರಿರ್ಬೋದು, ರಾಜೇಶ್ ಕೃಷ್ಣನ್ ಅವರಿರ್ಬೋದು, ಹಾಗೆ ಹಲವಾರು ಪ್ರಸಿದ್ಧ ಗಾಯಕರು ಸಹ ಈ ಒಂದು ಉತ್ಪನ್ನವನ್ನು ತುಂಬ ಇಷ್ಟಪಟ್ಟು ಉಪಯೋಗಿಸ್ತಾರೆ. ಇದರಿಂದ ಬಹಳ ಉಪಯೋಗ ಆಗಿದೆ ಅಂತ ಹೇಳಿ, ಥ್ರೋಟ್ ಲೊಜೆಂಜಸ್ ಥರ ಇದು ವರ್ಕ್ ಮಾಡುತ್ತೆ, ತುಂಬ ಪರಿಣಾಮಕಾರಿ. ಥ್ರೋಟ್ ಇನ್ಫೆಕ್ಷನ್, ಗಂಟಲು ನೋವು ಇರಬಹುದು, ಕೆಮ್ಮು ಇರಬಹುದು, ಆ ರೀತಿಯಾದಂಥ ಒಂದು ತೊಂದರೆ ಇದ್ದಾಗ ಇದನ್ನು ಉಪಯೋಗಿಸಿದಾಗ ಬಹಳ ಬೇಗ ಆ ಒಂದು ಇನ್ಫೆಕ್ಷನ್ ಏನಿದೆಯೋ ಅದು ಗುಣ ಆಗುತ್ತೆ.